ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನನ್ನ ಪೂಜೆ ಎಲ್ಲ ಮುಗಿದು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣ ದೇವಸ್ಥಾನ, ರಶ್ ಏನಿರಲ್ಲ. ಯಾಕಂತಂದರೆ ನಮ್ಮ ಸರೌಂಡಿಂಗ್ ಮಾಡ್ತಾ ಇರ್ತಾರೆ, ಅಲ್ಲಿ ಬೆಳಗ್ಗೆನೆ ಬಂದು ಹೋಗಿರ್ತಾರೆ. ನಾನು ಇವಾಗ ಅಷ್ಟರಲ್ಲಿ 11:30 ಆಗಿ ಹೋಗಿದೆ. ಬನ್ನಿ ಹೋಗ್ಬರೋಣ. ಗಣೇಶ ಗುಡಿ ನಮ್ಮ ಮನೆ ಹತ್ರನೇ ಇದೆ, ತುಂಬ ಹತ್ರ ಅಂದರೆ ವಾಕೆಬಲ್ ಡಿಸ್ಟೆನ್ಸ್ ಅಷ್ಟೇ, ಬೇಗನೆ ಹೋಗಿ ಬಂದುಬಿಡಬಹುದು ನಾನು. ಹಾಗಾಗಿ ನಾನು ಮಂಗಳವಾರ ಏನಾದರೂ ಸಂಕಷ್ಟಿ ಇದ್ದರೆ ದೇವಸ್ಥಾನಕ್ಕೆ ಬರ್ತಿರ್ತೀನಿ. ದೇವಸ್ಥಾನನ ನನಗೆ ಬೆಳಗ್ಗೆ ಬರೋಕ್ಕಾಗಿಲ್ಲಪ್ಪ ಅಂತಂದರೆ ನಾನು ಸಾಯಂಕಾಲನಾದರೂ ಬಂದು ಹೋಗ್ತೀನಿ ದೇವಸ್ಥಾನಕ್ಕೆ. ಹಿರಿಯದೆಯಾದ ಸ್ತೋತ್ರನ ಹಾಕಿದ್ದಾರೆ ಅಲ್ಲಿ, ಕುತ್ಕೊಂಡು ನೆಮ್ಮದಿಯಾಗಿ ಓದಬಹುದು, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಮಾತ್ರ ಇರೋದೇ ಇಲ್ಲ. ವೆಹಿಕಲ್ ಡಿಸ್ಟರ್ಬೆನ್ಸ್ ಅಂತೂ ಇರೋದೇ ಇಲ್ಲ ಹೆಚ್ಚಾಗಿ ನಮ್ಮ ಏರಿಯಾದಲ್ಲಿ. ಇನ್ನೂ ಏನು ಹೇಳಬೇಕಂದ್ರೆ ಪಕ್ಷಿಗಳ ಕಲರವ ಮಾತ್ರ ತುಂಬ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಇಲ್ಲಿ, ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ, ನೆಮ್ಮದಿ ಅನಿಸುತ್ತೆ ಈ ದೇವಸ್ಥಾನ. ಆಮೇಲೆ ಅಲ್ಲಿಂದ ನಾನು ಗಣೇಶ ಗುಡಿಯಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಅಲ್ಲಿಗೆ ಹೊರಟಿದ್ವಿ. ನನ್ನ ಫ್ರೆಂಡ್ಸ್ ಕೂಡ ನನ್ನ ಜೊತೆಗೆ ಬಂದಿದ್ದರು. ಗಣೇಶ ಗುಡಿಯಿಂದ ಸ್ವಲ್ಪ ದೂರ ನಡೆದು ಬಂದರೆ ಆಂಜನೇಯ ದೇವಸ್ಥಾನ ಸಿಗುತ್ತೆ. ನಾನು ಬೆಳಗ್ಗೆ ವಾಕಿಂಗ್ ಬಂದರೆ ಈ ರೋಡಲ್ಲೇ ಹೆಚ್ಚಾಗಿ ವಾಕಿಂಗ್ ಮಾಡೋದು. ಇದು ಆಂಜನೇಯ ದೇವಸ್ಥಾನ. ನಾನು ಸ್ವಲ್ಪ ಬೇಗ ಬಂದಿದ್ದರೆ ಬಾಗಿಲು ತೆಗೆದಿರ್ತಿತ್ತು. ನಾನು ಬರೋಷ್ಟರಲ್ಲಿ ನೋಡಿದ್ರಲ್ವ 11:30 ಆಗಿ ಹೋಗಿತ್ತು, ಅಷ್ಟರಲ್ಲಿ ಬಾಗಿಲುಗಳನ್ನ ಎಲ್ಲ ಹಾಕಿದ್ರು. ಗಣೇಶ ಗುಡಿನೂ ಬಾಗಿಲು ಹಾಕಿತ್ತು, ಆಂಜನೇಯ ಗುಡಿನೂ ಬಾಗಿಲು ಹಾಕಿತ್ತು. ಹಾಗೆ ನಾನು ಸ್ವಲ್ಪ ಹೊತ್ತು ಕೈ ಮುಗ್ಕೊಂಡು ಆಮೇಲೆ ಮನೆ ಕಡೆ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗುವಾಗ ನಾನು ಹೇಳಿದ್ನಲ್ವ ನಮ್ಮ ಮನೆ ಹತ್ರ ಪಕ್ಷಿಗಳು ಜಾಸ್ತಿ ಅಂತ ಹೇಳಿ, ಆ ರೀತಿಯಾಗಿ ಒಂದು ಗೀಜಿಗನ ನೋಡಿದ್ವಿ. ಹಾಗೆ ಇಲ್ಲಿ ಕೋತಿಗಳು ಆಡ್ತಾ ಇದ್ದಾವೆ. ಅಲ್ಲಿ ಒಂದು ಕೋತಿ ಮರಿ ಕೋತಿನ ಆಡಿಸ್ತಾ ಇದೆ ತನ್ನ ಮರಿಯನ್ನು. ಹಾಗೆಯೇ ಒಂದು ನಾನು ವಿಡಿಯೋನ ಮಾಡಿಕೊಂಡೆ. ನನಗೆ ಭಯ ಆಗ್ತಾ ಇತ್ತು, ನನ್ನ ಮೊಬೈಲ್ ಕಸ್ಕೊಂಡ್ಬಿಟ್ರೆ ಕೋತಿಗಳು ಅಂತ ಹೇಳಿ ನಾನು ಹಾಗೆ ಸ್ವಲ್ಪ ಭಯದಲ್ಲೇ ಮಾಡಿದೆ. ಅದು ಕಂಬಿನ ಮುರಿದ್ಬಿಡ್ತು, ಮುರಿಯತ್ಲೆಗೇ ಅದು ಓಡಿ ಬಂದು ನಾನೇನೋ ತಪ್ಪು ಮಾಡಿದ್ನಮ್ಮ ಅಂತ ಹೇಳಿ ಅಮ್ಮನ ಹತ್ರ ಕೂತ್ಕೊಂಡಂಗೆ ಬಂದು ಕೂತ್ಕೊಂಡಿತ್ತಲ್ಲಿ. ಮತ್ತೆ ಹೋಗಿ ತಂದು ತೋರಿಸ್ತು ಅವರಮ್ಮಂಗೆ. ನಾನು ಅದನ್ನೆಲ್ಲ ನೋಡಿಬಿಟ್ಟು ನಾನು ರೊಟ್ಟಿ ಮಾಡಬೇಕಾಗಿತ್ತು, ಹಾಗಾಗಿ ಮನೆ ಕಡೆ ಬಂದೆ. ಬಂದಾದಮೇಲೆ ನಾನು ಮೊದಲು ಮಾಡಿದ್ದೆ ಹೀರಿಕಾಯಿ ಪಲ್ಲೆ, ನಾನು ಎಲ್ಲ ಹೆಚ್ಚಿಟ್ಟು ಹೋಗಿದ್ದೆ. ಸ್ವಲ್ಪ ಲೇಟ್ ಬಂದರೆ ಮತ್ತೆ ನಮ್ಮ ಮನೆಯವರು ಊಟಕ್ಕೆ ಬರ್ತಾರಲ್ವ, 1:30 ಅವರು ಊಟಕ್ಕೆ ಬರ್ತಾರೆ, ಆದ್ಯ ಕೂಡ 1:15 ಆದ್ಯ ಕೂಡ ಬರ್ತಾಳೆ. ಹಾಗಾಗಿ ನಾನು ಊಟಕ್ಕೆ ರೆಡಿ ಮಾಡಬೇಕಾಗಿತ್ತು. ಹೀರಿಕಾಯಿ ಪಲ್ಲೆ ಹಾಗೆ ಮೂಲಂಗಿನ ಕಟ್ ಮಾಡಿ ಸೈಡ್ಸಿಗೆ ರೆಡಿ ಮಾಡಿಟ್ಟಿದ್ದೀನಿ. ಈಗ ನಾನು ಪಲ್ಲೆ ರೆಡಿಯ ಆ ಕಡೆ ಇಟ್ಬಿಟ್ಟು ರೊಟ್ಟಿಗೆ ರೆಡಿ ಮಾಡ್ಕೋಬೇಕು. ಇಲ್ಲಿ ರೊಟ್ಟಿಗೆ ಜಿಗಿ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಆಗಲೇ ಹೀರೆಕಾಯಿ ಆಮೇಲೆ ಮೂಲಂಗಿ ಅದನ್ನೆಲ್ಲ ಪೀಲ್ ಮಾಡಿದ್ನಲ್ವ, ಆ ಸಿಪ್ಪೆ ಎಲ್ಲ ಸಿಂಕಲ್ಲಿ ಹಾಕಿದ್ದೆ, ಅದನ್ನು ಈಗ ನಾನು ಒಂದು ಸಣ್ಣ ಡಸ್ಟ್ಬಿನ್ನಿಗೆ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಬಣ್ಣದ ಬಾಕ್ಸ್ ಇರುತ್ತಲ್ವ ಅದನ್ನೇ ನಾನು ಇಲ್ಲಿ ಸ್ಮಾಲ್ ಡಸ್ಟ್ಬಿನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಈ ಥರ ಕಟ್ಲರೀಸಿಗೆ ಸ್ವಲ್ಪ ಖರ್ಚು ಮಾಡೋದು ಕಡಿಮೆ ಅಂದ್ಕೊತೀನಿ. ಯಾಕಂತಂದರೆ ಸುಮ್ಮನೆ ಮನೆಯಲ್ಲಿ ಸುಮಾರು ಸಾಮಾನು, ನಾವು ಇರೋದು ಬಾಡಿಗೆ ಮನೆ, ನಾವು ಇಲ್ಲಿ ಜಾಸ್ತಿ ದಿವಸ ಇರೋರು ಅಲ್ಲ, ನಮ್ಮ ಹೋಗೋರು ಆಗಿರ್ಬೋದು, ನಮಗೇನಾದರೂ ಟ್ರಾನ್ಸ್ಫರ್ ಆಗೋದು ಇರಬಹುದಲ್ವ, ಹಾಗಾಗಿ ನಾವು ಹೇಳೋಕ್ಕಾಗಲ್ಲ. ನಾನು ಇವುಗಳನ್ನೆಲ್ಲ ಜಾಸ್ತಿ ಅಂಥವನ್ನೆಲ್ಲ ನಾನು ಇಲ್ಲೇ ಬಿಸಾಕಿ ಹೋಗಬಹುದು ಅನ್ನೋ ಐಟಮ್ಸ್ಗಳಿಗೆ ನಾನು ಹೆಚ್ಚಾಗಿ ದುಡ್ಡು ಹಾಕೋದಿಲ್ಲ, ಅದು ಸುಮ್ಮನೆ ವೇಸ್ಟ್ ಆಫ್ ಅಮೌಂಟ್ ಅಲ್ವಾ, ಹಾಗಾಗಿ ನಾನು ತೊಗೊಳ್ಳೋದಿಲ್ಲ. ಇಲ್ಲಿ ಜಿಗಿ ಕೂಡ ರೆಡಿಯಾಯಿತು. ಈ ರೀತಿಯಾಗಿ ನೀರಿಟ್ಬಿಟ್ಟು ಅದಕ್ಕೆ ಹಿಟ್ಟನ್ನು ಹಾಕಿ ಮುದ್ದೆ ಮಾಡಿ ರೊಟ್ಟಿಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರೊಟ್ಟಿಗಳು ಉಬ್ಬಿ ಮೆತ್ತಗೆ ಬರ್ತವೆ. ನಮಗೆ ಸ್ವಲ್ಪ ಖಡಕ್ ರೊಟ್ಟಿ ತಿಂದರೆ ಆಸಿಡಿಟಿ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಖಡಕ್ ರೊಟ್ಟಿಗಳನ್ನ ಮಾಡೋದಿಲ್ಲ, ಮಾಡಿ ಇಟ್ಬಿಟ್ರೆ ಅದು ಖಡಕ್ ಆಗಿಬಿಡುತ್ತೆ. ಹಾಗಾಗಿ ನಾನು ನನಗೆ ಆ ಟೈಮಿಗೆ ಎಷ್ಟು ಬೇಕಲ್ಲ ಅಷ್ಟೇ ರೊಟ್ಟಿಗಳನ್ನ ಮಾಡ್ಕೋತೀನಿ.
ಅದ್ಯಾ ಬಂದಳು, ಅವಳು ಅವಳ ಲಂಚ್ ಬಾಕ್ಸ್ ಎಲ್ಲ ಚೆಕ್ ಮಾಡಿ ನಾನು ಅದನ್ನ ಸಿಂಕಿಗೆ ಇಟ್ಬಿಟ್ಟು ನಮ್ಮನೆಯವರು ಬರೋಷ್ಟರಲ್ಲಿ ಬಿಸಿ ಬಿಸಿ ರೊಟ್ಟಿನ ಮಾಡಿಬಿಡ್ತೀನಿ. ಅವ್ರಿಗೂ ಕೂಡ ಟೈಮ್ ಕಡಿಮೆ ಇರೋದ್ರಿಂದ ನಾನು ಒಂದು ಕಾಲು ಒಂದು 20ರಲ್ಲಿ ಸ್ಟಾರ್ಟ್ ಮಾಡಿದರೆ ಅವ್ರು ಬರೋದು 1:30 ಆಗುತ್ತೆ. ಅಷ್ಟರಲ್ಲಿ ರೊಟ್ಟಿನ ನಾನು ಮಾಡಿದರೆ ಅವರು ಬಿಸಿ ಬಿಸಿ ರೊಟ್ಟಿನ ತಿನ್ಕೊಂಡು ವಾಪಸ್ ಆಫೀಸಿಗೆ ಹೋಗ್ತಾರೆ. ನೀವು ಕೇಳಬಹುದು, ಆಫ್ಟರ್ ಆಲ್ ಒಂದು ಡಸ್ಟ್ಬಿನ್ನಿಗೆ, ಸಣ್ಣ ಡಸ್ಟ್ಬಿನ್ನಿಗೆ 100 ರುಪೀಸ್ ಆಗಿಬಿಡುತ್ತೆ, ಅದಕ್ಕೆ ಎಷ್ಟು ವಿಚಾರ ಮಾಡ್ತಾರಲ್ಲ ಇವರು ಅಂತ ಹೇಳಿ. 100 ರುಪೀಸ್ ದುಡ್ಡಲ್ವಾ, ದುಡ್ಡೇ ತಾನೇ. ಹಾಗಾಗಿ 100 ರುಪೀಸ್ಗೆ ನಾವು ಏನೆಲ್ಲ ಬೇರೆ ತೊಗೋಬೋದಲ್ಲ, ಅದೇ 100 ರುಪೀಸ್ಗೆ ಇನ್ನು 100 ರುಪೀಸ್ ಸೇರಿಸಿದ್ರೆ 200 ಆಗುತ್ತಲ್ವಾ. ಈ ರೀತಿ ಯೋಚನೆ ಮಾಡೋದ್ರಿಂದ ದುಡ್ಡು ಕೂಡ ಸೇವ್ ಆಗುತ್ತೆ. ಅವು ಪ್ಲಾಸ್ಟಿಕ್ ಐಟಮ್ಸ್ನ ನಾವು ಹೆಚ್ಚು ಹೆಚ್ಚು ತೊಗೊಂಡು ಯೂಸ್ ಮಾಡೋದಕ್ಕಿಂತ ಇರೋದ್ರನ್ನ ಯೂಸ್ ಮಾಡಿಬಿಟ್ಟು ಆಮೇಲೆ ಅದನ್ನ ಡಸ್ಟ್ಬಿನ್ನಿಗೆ ಹಾಕೋದು ಬೆಸ್ಟ್ ಅಲ್ವಾ. ಅದು ನೋಡಿ, ನಾನು ಯೂಸ್ ಮಾಡ್ತಾನೇ ಇದ್ದು ಒಂದು 5-6 ವರ್ಷ ಆಯಿತು ಅಂದ್ಕೊತೀನಿ ಆ ಸ್ಮಾಲ್ ಬಣ್ಣದ ಡಬ್ಬಿಗಳನ್ನ. ಅದನ್ನು ನಾವು ಇಟ್ಕೊಳ್ಳೋದ ಮೇಲೆ ಡಿಪೆಂಡ್ ಅಲ್ವಾ, ನಾವು ಹೇಗೆ ಇಟ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಅದನ್ನು ಎತ್ತಿ ಬಿಸಾಕೋದು ಅದು ಇದ್ದು ಮಾಡಿದರೆ ಅದು ಬೇಗನೆ ಮುರಿದು ಹೋಗ್ತಿತ್ತು. ನೆಕ್ಸ್ಟ್ ನಾನು ಅನಿವಾರ್ಯ ಅಂದ್ಕೊಂಡೆ ಡಸ್ಟ್ಬಿನ್ ತೊಗೋತಿದ್ನೋ ಏನೋ, ಆದರೆ ನಾನು ಇಲ್ಲಿ ಅದನ್ನ ಇಟ್ಕೊಂಡಿದ್ದೀನಲ್ವಾ, ಅದು ನೀಟಾಗಿ ಕ್ಲೀನಾಗಿ ಆವಾಗವಾಗ ತೊಳೆದು ಅದನ್ನು ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ನನಗೆ ಅಲ್ಲಿ ಸೇವ್ ಆಗಿದೆ ದುಡ್ಡು. ಆ ರೀತಿಯಾಗಿ ಸ್ವಲ್ಪ ಹನಿ ಹನಿ ಕೂಡಿದರೆ ಹಳ್ಳ ಅಂತಾರಲ್ವ ದೊಡ್ಡವರು, ಹಾಗೆ ನಾನು ಒಂದೊಂದು ಐಟಮ್ಸ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅಂದ್ರೂ ಅದನ್ನು ನಾನು ಅದನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ಅದು ಚೆನ್ನಾಗಿ ಬರುತ್ತೆ. ನಾನು ಹೇಳಿದೆ ಅಷ್ಟೆ, ನನ್ನ 100 ರುಪೀಸಿಗೋಸ್ಕರ ಎಷ್ಟು ವಿಚಾರ ಮಾಡ್ತಾರೆ ಅಂತ ತಪ್ಪು ತಿಳ್ಕೊಳ್ಳೋದು ಬೇಡ ಅಲ್ವಾ. ಹಾಗಾಗಿ ನಿಮಗೆ ಇಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ರೊಟ್ಟಿ ಉದ್ದುತ್ತೀವಲ್ವಾ, ರೊಟ್ಟಿ ಉದ್ದಿದ ಮೇಲೆ ಹಂಚಿಗೆ ಹಾಕೋದಕ್ಕಿಂತ ಮುಂಚೆ ಹಂಚನ್ನು ಒಂದ್ಸಾರಿ ಒರೆಸ್ಕೋಬೇಕು. ಈ ರೊಟ್ಟಿ ಒತ್ತೋ ಬಟ್ಟೆ ಇರುತ್ತಲ್ವ, ಅದರಲ್ಲಾದರೂ ಒರೆಸ್ಕೋಬೋದು. ನೀವು ಬೇರೆ ಬಟ್ಟೆ ಇಟ್ಕೊಂಡಿದ್ರೆ ಅದರಲ್ಲಾದರೂ ಒಂದ್ಸತಿ ಒರೆಸ್ಬಿಟ್ಟು ಕಾದಿರೋ ಹಂಚನ್ನು ಒರೆಸ್ಬಿಟ್ಟು ಬಟ್ಟೆಯಿಂದ ಅದಾದಮೇಲೆ ರೊಟ್ಟಿ ಹಾಕಬೇಕು. ಹಾಕಿ ಜಸ್ಟ್ ಒಂದು 2-3 ಸೆಕೆಂಡಿಗೇ ನೀರನ್ನು ಹಚ್ಚಿಬಿಡಬೇಕು. ಹಾಗೆ ಹಚ್ಚಿದರೆ ರೊಟ್ಟಿ ಚೆನ್ನಾಗಿ ಮೆತ್ತಗಾಗತ್ತೆ. ಅದನ್ನು ಜಾಸ್ತಿ ಹಿಂದೆ ಬೇಯಿಸಬಾರ್ದು, ಆಮೇಲೆ ಪಟ್ಟನೆ ಆ ಥರ ತಿರುಗಿಸ್ಬಿಡ್ಬೇಕು ಅದನ್ನ. ಈ ರೀತಿ ತಿರುಗಿಸಿ ಆಮೇಲೆ ಅದನ್ನು ಸ್ವಲ್ಪ ಬೇಯೋ ಮಟ್ಟ ಬಿಟ್ಬಿಟ್ಟು ರೊಟ್ಟಿನ ಒತ್ತಿದರೆ ತುಂಬ ಚೆನ್ನಾಗಿ ಮೆತ್ತಗೆ ಸ್ಮೂತಾಗಿ ಬರುತ್ತೆ. ಒಂದನೇ ರೊಟ್ಟಿ ಉಬ್ಬಲ್ಲ, ಆದ್ರೂ 2ನೇ ರೊಟ್ಟಿ 3ನೇ ರೊಟ್ಟಿ ಮಾತ್ರ ಆಮೇಲೆ ಉಬ್ಬುತ್ತೆ ರೊಟ್ಟಿ. ಈ ರೀತಿ ಹತ್ತಿಕ್ಕಿ ಹತ್ತಿಕ್ಕಿ ಸ್ವಲ್ಪ ಬಟ್ಟೆಯಿಂದ ಒತ್ತಿ ಬೇಯಿಸಿದರೆ ಎಲ್ಲ ಕಡೆಯೂ ನೀಟಾಗಿ ಬೇಯುತ್ತೆ. ನನ್ನ ರೊಟ್ಟಿ ಈಗ ರೆಡಿ ಆಯಿತು. ನೋಡಿದ್ರಲ್ವಾ ಹೇಗನ್ನಿಸ್ತು ವಿಡಿಯೋ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ ಎಲ್ರಿಗೂ. ಬಾಯ್.